नमस्कार जय हिंद सन्मान विशेष बुलेटिन स्वागत नानु पृथ्वीराज हरनहळ्ळि देश रक्षण संरक्षण सैनिक पात्र महत्तर बिसिलु चली मळे गुड्डगाडु हीगे एल्लू कूड़ा निंतु नम देश कायता नम सैनिक शत्रुगळ गुंडिगे एदेट्टु अदेष्टो सैनिक हुतात्मरागिदारे अंत सैनिक स्मरिसुवंतद्दु नम्मेल्लर जवाबदारी सैनिक त्याग बलिदान मुंदे एल्लू कूड़ा नगण्य ಹಾಗಾಗಿ ಹುತಾತ್ಮ ಸೈನಿಕರಿಗೆ ಸಲ್ಯೂಟ್ ಅನ್ನು ಮಾಡಲೇಬೇಕು ಅಂತ ಕಾರ್ಯಕ್ರಮವೇ ಈ ಬ್ರೇವರಿ ಅವರ್ ನಾ ಜೈ ಹಿಂದ್ ಸನ್ಮಾನ ಕೋಪ ಅವಾರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕ ಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ 11 ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೇವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ ಹುಡುಕದ ಜಾಗವಿಲ್ಲ ಕೆದಕದ ಮೂಲವಿಲ್ಲ ಬೆಂಗಳೂರಲ್ಲೇ ಬಚ್ಚಿಟ್ಟುಕೊಂಡಿದ್ದಂತ ಸಂಪತ್ರಾಜ್ ಅರೆಸ್ಟ್ ಸಂಪತ್ರಾಜ್ ಬಂಧನದಿಂದ ಕಾಂಗ್ರೆಸ್ಗೆ ಕಸಿವಿಸಿ ಬೆಂಕಿರಾಜ್ ಅರೆಸ್ಟ್ ಕೆಕೆಡಿ ಗಲಭೆ ಪ್ರಕರಣದಲ್ಲಿ ಸಂಪತ್ರಾಜ್ ಅರೆಸ್ಟ್ ಆಗಿದ್ದಾರೆ ಸಂಪತ್ರಾಜ್ ಬಂಧನದಿಂದ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಕಸಿವಿಸಿ ಮುಜುಗರ ಎಲ್ಲವೂ ಕೂಡ ಸಂಪತ್ರಾಜ್ ಹೆಸರು ಮೊದಲು ಹೇಳಿದ್ದೆ ನಾವು ಸಂಪತ್ರಾಜ್ ಅವರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ 18 ಕನ್ನಡನೇ ಆ ಗಲಭೆ ನಡೆದಂತ ಸಂದರ್ಭದಲ್ಲಿ ಅದರ ನಂತರ ಏನೇನೆಲ್ಲ ಬೆಳವಣಿಗೆಗಳಾಯಿತು ಅದರಲ್ಲಿ ಪ್ರಮುಖವಾದಂತ ಮಾಹಿತಿಯನ್ನ ಬಿಚ್ಚಿಟ್ಟಿದ್ವಿ ಗಲಭೆಯಲ್ಲಿ ಸಂಪತ್ರಾಜ್ ಕೈವಾಡ ಅಂತ ಹೇಳಿತ್ತು ನ್ಯೂಸ್ 18 ಕನ್ನಡ ಮೊದಲು ವರದಿಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ ಆಗಸ್ಟ್ 11ನೇ ತಾರೀಕು ಇದೇ ಬೆಂಗಳೂರನ್ನ ಬೆಚ್ಚಿಬೀಳಿಸಿದಂತ ಪ್ರಕರಣ ಇದು ಸಂಪತ್ರಾಜ್ ಕೈವಾಡ ಅಂತ ಮೊದಲು ಹೇಳಿದ್ವಿ ಸಂಪತ್ರಾಜ್ ಅವರಿಗೆ ಯಾವ ರೀತಿಯಾಗಿ ಲಿಂಕ್ ಇದೆ ಈ ಒಂದು ಗಲಭೆ ಪ್ರಕರಣಕ್ಕೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೂಡ ನೀಡಿದ್ವಿ ಕೆಕೆಡಿ ಗಲಭೆ ಕೇಸ್ನಲ್ಲಿ ಸಂಪತ್ ರಾಜ್ನನ್ನ ಈಗ ಬಂಧಿಸಲಾಗಿದೆ ಸಂಪತ್ ಬಂಧನದಿಂದ ಕಾಂಗ್ರೆಸ್ಗೆ ಮುಜುಗರ ಅಂತೂ ಆಗ್ತಾ ಇದೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಿಗೆ ಭಾರಿ ಮುಖಭಂಗವಾಗಿರುವಂತದ್ದು ಇನ್ನೂ ಕೂಡ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನೇ ಮುಂದುವರಿಸಿದ್ದಾರೆ ಡಿಕೆ ಶಿವಕುಮಾರ್ ಸಂಪತ್ ರಾಜ್ ಬಂಧನದಿಂದ ಕಾಂಗ್ರೆಸ್ ಕಂತು ಮುಜುಗರವಾಗಿದೆ ಏಕೆಂದರೆ ಒಂದ ಕಡೆ ಅವರದೇ ಪಕ್ಷದ ಶಾಸಕರ ಮನೆಗೆ ಬೆಂಕಿ ಬಿದ್ದಿತ್ತು ತಮ್ಮದೇ ಪಕ್ಷದ ಮಾಜಿ ಮೇಯರ್ ಆರೋಪಿಯಾಗಿದ್ದಾರೆ ತಲೆಮರೆಸಿಕೊಂಡು ಓಡಾಡಿಕೊಂಡು ಕೊನೆಗೂ ಅರೆಸ್ಟ್ ಆಗಿದ್ದಾರೆ ಅವರನ್ನ ಬಂಧಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಸಿಸಿಬಿ ಪೊಲೀಸರು ರಾಜಕೀಯ ಅಸ್ತಿತ್ವಕ್ಕಾಗಿ ತಮ್ಮವರ ಮೇಲೆ ಕಿಚ್ಚನ್ನ ತೀರಿಸಿಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಆರೋಪ ಬೇರೆ ಮಾಡ್ತಾ ಇದ್ದಾರೆ ತಮ್ಮದೇ ಪಕ್ಷದ ಶಾಸಕರನ್ನ ಹಣಿಲಿಕ್ಕೆ ಧರ್ಮವನ್ನ ಬಳಕೆ ಮಾಡಲಾಗ್ತಾ ಇದೆ ತಮ್ಮದೇ ಪಕ್ಷದ ವೋಟ್ ಬ್ಯಾಂಕ್ ಎನಿಸಿಕೊಂಡವರನ್ನ ಬಳಕೆ ಮಾಡಿಕೊಳ್ಳಲಾಗಿರುವಂತದ್ದು ಅಂತ ಆರೋಪ ಮಾಡ್ತಾ ಇದ್ದಾರೆ ಅಲ್ಪ ಸ್ವಲ್ಪ ವೋಟ್ ಬ್ಯಾಂಕ್ ಉಳಿದಿರುವಂತದ್ದೇ ಅಲ್ಲಿ ಅದೇ ಸಮುದಾಯದ ಜನರ ದುರ್ಬಳಕೆ ಆಗಿರುವಂತದ್ದು ಅದೇ ಸಮುದಾಯವನ್ನ ಎತ್ತಿ ಕಟ್ಟಿ ಪಕ್ಷಕ್ಕೆ ಕೆಟ್ಟ ಹೆಸರನ್ನ ತಂದಿದ್ದಾರೆ ಸಂಪತ್ರಾಜ್ ತಮ್ಮ ಬೆಂಬಲಿಗನ ಕೃತ್ಯಕ್ಕೆ ಇಡಿ ಕಾಂಗ್ರೆಸ್ಗೆ ಮುಜುಗರವಾಗಿರುವಂತದ್ದು ಕಾಂಗ್ರೆಸ್ ಪಕ್ಷದ ಮಾಜಿ ಮೇಯರ್ ಆಗಿದ್ದಂತವರು ಹಾಗೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ನ ಅಭ್ಯರ್ಥಿ ಆಗಿದ್ದಂತವರು ಕಾಂಗ್ರೆಸ್ ನ ಕಾರ್ಪೊರೇಟರ್ ಆಗಿದ್ದಂತವರು ಸಂಪತ್ರಾಜ್ ಈಗ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜಮೀರ್ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಕಸಿವಿಸಿ ಮುಜುಗರ ಕಾಂಗ್ರೆಸ್ಗೆ ತಮ್ಮದೇ ಪಕ್ಷದವರಿಂದ ಖೆಡ್ಡವನ್ನ ತೋಡ್ಲಾಗ್ತಾ ಇದೆಯಲ್ಲ ಅನ್ನುವ ಒಂದು ರೀತಿಯಾದಂತ ಒಂದು ಆತಂಕ ಕೂಡ ಎದುರಾಗಿದೆ ಈ ಪ್ರಕರಣದಲ್ಲಿ ಈಗಾಗಲೇ 53 ಜನರನ್ನ ನಾವು ಬಂಧಿಸಿದ್ವಿ ಮತ್ತೆ ಕೆಲವು ಆರೋಪಿತರು ಆ ಪ್ರಕರಣದಲ್ಲಿ ಏನು ಆರೋಪಿ ಇದ್ದರು ಅವರು ತಲೆ ಮಾರಿಸಿಕೊಂಡಿದ್ರು ಅದರಲ್ಲಿ ಸಂಪತ್ ರಾಜ್ ಜಾಕಿರ್ ಮತ್ತು ಇನ್ನಿತರರು ಕೂಡ ಏನು ಅಪ್ಸ್ಕೌಂಡ್ ಆಗಿದ್ದರು ಅವ್ರ ಪತ್ತೆ ಕಾರ್ಯಕ್ಕೆ ಎಸಿಪಿ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ವಿಶೇಷ ತಂಡಗಳನ್ನು ರಚನೆ ಮಾಡಿ ಎಲ್ಲ ಕಡೆ ಹುಡುಕಾಟ ಮತ್ತು ಸರ್ಚ್ ಆಪರೇಷನ್ ಎಲ್ಲ ನಾವು ಮಾಡಿದ್ವಿ ತಲೆ ಮಾರಿಸಿಕೊಂಡಿರುವಂಥ ಆರೋಪಿಗಳಲ್ಲಿ ಸಂಪತ್ ರಾಜ್ ನಿನ್ನೆ ರಾತ್ರಿ ನಾವು ಸಿಸಿಬಿಯಿಂದ ಅರೆಸ್ಟ್ ಮಾಡಿದ್ದೀವಿ ಸಾಕಷ್ಟು ವಿಚಾರಣೆಗೆ ಈಗಾಗಲೇ ಒಳಪಡಿಸಿದ್ದೀವಿ ಮತ್ತು ಇನ್ನೂ ಸಾಕಷ್ಟು ವಿಚಾರಣೆ ಮಾಡೋದು ಬಾಕಿ ಇದೆ ಈ ಪ್ರಕರಣದ ಬಗ್ಗೆ ಇನ್ನೂ ಅನೇಕ ವಿಚಾರಗಳ ಬಗ್ಗೆ ವಿಚಾರಣೆ ಮಾಡಬೇಕಾಗಿದೆ ಸ್ವಲ್ಪ ಹೊತ್ತಿನಲ್ಲಿ ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ನಾವು
ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ. ಜಂಟಿ ಪೊಲೀಸ್ ಆಯುಕ್ತರ ಆಗಿರುವಂತ ಸಂದೀಪ್ ಪಾಟೀಲ್ ಅವರು ಈಗಷ್ಟೇ ಮಾತನಾಡಿದ್ರು. ಟೋಟಲ್ ಆಗಿ 53 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ನಾ ಇದರಲ್ಲಿ ಪ್ರಮುಖವಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವೀರಶೈವಲಿಂಗಾಯತ ಪ್ರಾಧಿಕಾರ ರಚನೆಯಾಗಿದೆ. ವೀರಶೈವಲಿಂಗಾಯತ ಪ್ರಾಧಿಕಾರ ರಚನೆ ಆಗುವಂತ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡಗಳು ಬಂದಿತ್ತು. ನಿನ್ನೆಯಷ್ಟೇ ಬಿಜೆಪಿಯ ಸಚಿವರು ಲಕ್ಷ್ಮಣ ಸವದಿ ಹಾಗೆ ಬಿಸಿ ಪಾಟೀಲ್ ಸಚಿವ ಸೋಮಣ್ಣ ಸೇರಿದಂತೆ ಕೆಲವು ಲಿಂಗಾಯತ ಶಾಸಕರು ಮನವಿಯನ್ನ ಮಾಡಿಕೊಂಡಿದ್ರು ಮುಖ್ಯಮಂತ್ರಿಗಳಿಗೆ. ಯಾವಾಗ ಮರಾಠ ಪ್ರಾಧಿಕಾರ ರಚನೆ ಆಯಿತೋ ಅದರ ಬೆನ್ನಲ್ಲೇ ಈ ಒಂದು ಒತ್ತಡ ಕೇಳಿ ಬರ್ತಾ ಇತ್ತು. ಅದರ ಜೊತೆ ಜೊತೆಗೆ ಅಸಮಾಧಾನ ಕೂಡ ಸ್ಫೋಟವಾಗಿತ್ತು. ಸಾಕಷ್ಟು ವರ್ಷಗಳಿಂದ ಇದ್ದಂತ ಬೇಡಿಕೆ ಇದು. ನಿನ್ನೆ ಮೊನ್ನೆಯ ಬೇಡಿಕೆಯಲ್ಲ, ವೀರಶೈವ ಲಿಂಗಾಯತ ಪ್ರಾಧಿಕಾರ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅದೇ ಸಮುದಾಯದ ಮುಖ್ಯಮಂತ್ರಿಗಳಾಗಿರುವಂತಹ ಬಿಎಸ್ ಯಡಿಯೂರಪ್ಪನವರು ಆ ಒಂದು ಬೇಡಿಕೆಯನ್ನ ಈಡೇರಿಸಿದ್ದಾರೆ. ಏಕೆಂದ್ರೆ ಒಂದು ತಿಂಗಳುಗಳ ಕಾಲ ಗಡುವನ್ನ ನೀಡಿದ್ವು ಕೆಲವು ಸಂಘಟನೆಗಳು ವೀರಶೈವ ಲಿಂಗಾಯತ ಕೆಲವು ಸಂಘಟನೆಗಳು ಒಂದು ತಿಂಗಳುಗಳ ಕಾಲ ಗಡುವನ್ನ ಕೂಡ ನೀಡಿದ್ವು. ಹೋರಾಟ ಕೀಳಬೇಕಾಗುತ್ತೆ ಅಂತ ಹೇಳಿದ್ರು. ಇನ್ನ ಆಲ್ಮೋಸ್ಟ್ ಪಕ್ಷಾತೀತವಾಗಿ ಎಲ್ಲಾ ನಾಯಕರುಗಳು ಕೂಡ ಪತ್ರವನ್ನ ಬರೆದಿದ್ರು ಮುಖ್ಯಮಂತ್ರಿಗಳಿಗೆ. ಇಲ್ಲಿ ಪ್ರತಿಯೊಂದು ಪಕ್ಷದ ಆ ಸಮುದಾಯದ ಶಾಸಕರುಗಳು ಟ್ವಿಟರ್ ಮುಖಾಂತರ ಆಗ್ರಹಿಸಿದ್ರು, ಪತ್ರವನ್ನ ಕೂಡ ಬರೆದಿದ್ರು. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಬಸವರಾಜ್ ಹೊರಟ್ಟಿ ಅವರಾಗಿರ್ಬೋದು, ಎಂ ಬಿ ಪಾಟೀಲ್ ಅವರಾಗಿರ್ಬೋದು, ಇನ್ನೊಂದ್ ಕಡೆ ಬಿಜೆಪಿಯಲ್ಲಿ ಇರುವಂತ ರೇಣುಕಾಚಾರ್ಯ ಅವರು, ಲಕ್ಷ್ಮಣ್ ಸವದಿ ಅವರು, ಬಿ ಸಿ ಪಾಟೀಲ್ ಅವರು, ಸೋಮಣ್ಣ ಅವರು ಸೇರಿದಂತೆ ಸಾಕಷ್ಟು ಜನ ಲಿಂಗಾಯತ ಶಾಸಕರುಗಳು ಯಾರಿದ್ದಾರೆ ಮೇನ್ ಆಗಿ ಅವರೆಲ್ಲರೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ರು, ಮಾಡಿ ವೀರಶೈವ ಲಿಂಗಾಯತ ಪ್ರಾಧಿಕಾರವನ್ನ ರಚನೆ ಮಾಡಿ ಅಂತ ಹೇಳಿದ್ರು. ಅದರ ಜೊತೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಎಂ ಬಿ ಪಾಟೀಲ್ ಮತ್ತೆ ಬಸವರಾಜ್ ಹೊರಟ್ಟಿ ಅವರು ಈ ಒಂದು ಪ್ರಾಧಿಕಾರವನ್ನ ರಚನೆ ಮಾಡೋದ್ರ ಜೊತೆ ಜೊತೆಗೆ ಮಿನಿಮಮ್ ಅಂದ್ರು 500 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಬೇಕು ಅಂತ ಕೂಡ ಆಗ್ರಹಿಸಿದ್ರು. ಸೊ ಫೈನಲಿ ಮುಖ್ಯಮಂತ್ರಿಗಳಾಗಿರುವಂತ ಬಿ ಎಸ್ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಪ್ರಾಧಿಕಾರವನ್ನ ರಚನೆ ಮಾಡಿದ್ದಾರೆ. ಆಕ್ರೋಶಕ್ಕೆ ಗುರಿಯಾಗುವಂತಹ ಸಾಧ್ಯತೆ ಇದ್ದಂತ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಬೇಗನೆ ಸ್ಪಂದಿಸ್ಬಿಟ್ರು. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಿನ್ನೆ ಹೋದಂತಹ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ಮಾತನಾಡ್ತಾ ಇದ್ರು, ಉಪಮುಖ್ಯಮಂತ್ರಿಗಳು, ಇಲ್ಲ ನಾವು ಬೇಡಿಕೆಯನ್ನ ಸಲ್ಲಿಸಿದೀವಿ, ಮುಖ್ಯಮಂತ್ರಿಗಳು ಚಿಂತನೆಯನ್ನ ಮಾಡ್ತೀವಿ, ಬೇಗ ಕೂಡಲೇ ನಾನು ಅದಕ್ಕೆ ಏನ್ ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಅದರ ನಂತರ ಲಕ್ಷ್ಮಣ್ ಸವದಿ ಅವರು ಹೇಳಿದ್ರು, ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳು, ಬೇಗ ಆಗುತ್ತೆ, ಅವರ ಅವಧಿಯಲ್ಲೇ ಆಗುತ್ತೆ ಅಂತ. ನಾನೇ ನಿನ್ನೆ ಅಷ್ಟೇ ಲಕ್ಷ್ಮಣ್ ಸವದಿ ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ ಅವರು ನ್ಯೂಸ್ 18 ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ನಾನು ಮಾತನಾಡಿಸುವಂತ ಸಂದರ್ಭದಲ್ಲಿ ಆಗುತ್ತೆ, ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನೋದನ್ನ ಲಕ್ಷ್ಮಣ್ ಸವದಿ ಅವರು ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಫೈನಲಿ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೋಸ್ಟ್ ಪ್ರಾಬಬಲಿ ಈ ವೀರಶೈವ ಲಿಂಗಾಯತ ಪ್ರಾಧಿಕಾರ ರಚನೆ ಆಗಿದೆಯಲ್ಲ, ಇದರಲ್ಲೂ ಕೂಡ ಒಂದು ಅಸಮಾಧಾನ ಆದರೂ ಆಗಬಹುದು. ಯಾಕೆಂದ್ರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆ ಓಕೆ, ಬಟ್ ಕೆಲವರು ಬರೀ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತಕರಾರನ್ನ ಎತ್ತಿದ್ರು. ಇದು ನೆಕ್ಸ್ಟ್ ಯಾವ ರೀತಿಯಾದಂತಹ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಗೊತ್ತಿಲ್ಲ. ಬಟ್ ಈಗ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಬಿ ಎಸ್ ವೈ. ಬಟ್ ಕೆಲವು ಸ್ವಾಮೀಜಿಗಳು ಲಿಂಗಾಯತ ಪ್ರಾಧಿಕಾರ ಮಾತ್ರ ಆಗಬೇಕು ಅನ್ನೋದ್ರ ಬಗ್ಗೆ ಬೇಡಿಕೆಯನ್ನ ಸಲ್ಲಿಸೋದ್ರ ಜೊತೆ ಜೊತೆಗೆ ಮಾತನಾಡಿದ್ರು. ಎಲ್ರಿಗೂ ಕೂಡ ಗೊತ್ತಿದೆ, ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಮಾತ್ರ ಆಗಬೇಕು ಅಂತ ಹೇಳಿದ್ರು. ಇನ್ನೂ ಕೆಲವರು ಸ್ವಾಮೀಜಿಗಳು ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಅನ್ನೋದು ಆಗ್ಲಿ, ಮೊದಲು ಅದನ್ನ ಮಾಡಲಿ ಮುಖ್ಯಮಂತ್ರಿಗಳು ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಫೈನಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ತಮಗೆ ತಾವೇ ಈ ಒಂದು ಈ ಕೂಗೇನಿತ್ತು ಮತ್ತಷ್ಟು ಉಗಿಲೇಳುವಂತೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಯಡಿಯೂರಪ್ಪನವರಿಗೆ. ಯಾಕೆಂದ್ರೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಗ್ತಿದ್ದ ಹಾಗೆ ನಾವು ಎಷ್ಟೋ ವರ್ಷಗಳಿಂದ ಕೇಳ್ತಾ ಇದೀವಿ, ನಮ್ದೇ ಆಗಿಲ್ಲ, ನೀವು ಇದಕ್ಕೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಜೈ ಅನ್ಬಿಟ್ಟು ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟು ಮಾಡೇ ಬಿಟ್ಟು ಅದಕ್ಕೆ 50 ಕೋಟಿ ಕೊಟ್ಬಿಟ್ರಲ್ಲ ಮುಖ್ಯಮಂತ್ರಿಗಳೇ ಅಂತ ಪ್ರಶ್ನೆ ಮಾಡ್ತಾ ಇದ್ರು.
ಅದರ ನಂತರ ಅದೇ ಸಮುದಾಯದ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪನವರಿಗೆ ಒಂದು ರೀತಿಯಾಗಿ ಇರಿಸಿ ಮುರಿಸಾಗ್ತಾ ಇತ್ತು, ಏನು ಹಿಂಗಾಗ್ಬಿಡ್ತಲ್ಲ ಅಂತ. ಸೊ ಫೈನಲಿ ಈಗ ಮುಖ್ಯಮಂತ್ರಿಗಳು ಅದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಹು ವರ್ಷಗಳ ಬೇಡಿಕೆ ಆಗಿದ್ದಂಥ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆಯಾಗಿದೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಯಡಿಯೂರಪ್ಪನವರು. ಯಾಕೆಂದರೆ ಬಸವರಾಜ ಹೊರಟ್ಟಿ ಅವರ ಪತ್ರ ಒಂದು ರೀತಿಯಾಗಿ ತೀಕ್ಷ್ಣವಾಗಿ ಚುಚ್ಚುವಂತೆಯೇ ಇತ್ತು. ಇದೇ ಸಮುದಾಯದಲ್ಲಿ ನೀವು ಪ್ರಮುಖವಾಗಿ ಮುಖ್ಯಮಂತ್ರಿ ಹುದ್ದೆಗಾದಿಗೆ ಏರ್ಲಿಕ್ಕೆ ಈ ಸಮುದಾಯದ ಕೊಡುಗೆ ದೊಡ್ಡ ಮಟ್ಟದಲ್ಲಿದೆ, ಯಡಿಯೂರಪ್ಪನವರೇ ಮರಿಬೇಡಿ ಈ ಒಂದು ವಿಚಾರವನ್ನ ಅಂತ ಹೇಳ್ತಾ ಇದ್ರು. ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಹದೇಶ್ವರ ಸ್ವಾಮೀಜಿಗಳು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಗಳೇ. ನಿನ್ನೆ ಅಷ್ಟೇ ಮಾತನಾಡಿಸಿದ್ದೆ ನಾನು ನಿಮ್ಮನ್ನ. ಈಗ ನಿಗಮ ರಚನೆ ಆಗಿದೆ, ವೀರಶೈವ ಲಿಂಗಾಯತ ನಿಗಮ ರಚನೆ ಆಗಿದೆ, ಏನ್ ಹೇಳ್ತೀರಾ? ಯಾಕೋ ಸರಿ ಕೇಳ್ತಾ ಇಲ್ಲ ನನ್ ಧ್ವನಿ, ಈಗ ಸ್ಪಷ್ಟ ಇದೆಯಾ? ಇಲ್ಲ, ಬಿಟ್ಟು ಬಿಟ್ಟು ಕೇಳ್ತಾ ಇದ್ದೆ. ನಾ ಹೊರಗಡೆ ಪ್ರಯಾಣದಲ್ಲಿ ಇದ್ದೀನಿ, ಸರಿ ಕನೆಕ್ಟ್ ಆಗ್ತಾ ಇಲ್ಲ. ಒಂದೇ ಒಂದ್ 5 ನಿಮಿಷ ನಿಲ್ಲಿಸ್ತೀರಾ? ನಿಲ್ಸ್ ಮಾತಾಡ್ಬೋದಾ? ಕೇಳಿಸ್ತಾ ಇದೆಯಾ ಈಗ? ಹಲೋ, ಕೇಳಿಸ್ತಾ ಇದೆಯಾ ನನ್ ಧ್ವನಿ? ನಿಮ್ ಧ್ವನಿನೇ ಕೇಳ್ತಾ ಇಲ್ಲ ಸರ್. ಓಕೆ, ಮತ್ತೊಮ್ಮೆ ಮಾತನಾಡಿಸ್ತೀನಿ ಶ್ರೀಗಳೇ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಬಿಜೆಪಿಯ ಸಚಿವರುಗಳು ಬೇಡಿಕೆಯನ್ನ ಸಲ್ಲಿಸಿದ್ರು. ನಾ ಈ ಕುರಿತಂತೆ ಮಾತಾಡಲಿಕ್ಕೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಗಳೇ. ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ರಚನೆ ಮಾಡಿದ್ದಾರೆ, ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ನಿಮ್ಮ ಫಸ್ಟ್ ರಿಯಾಕ್ಷನ್ ಇದಕ್ಕೆ? ಬಹು ವರ್ಷಗಳ ಬಯಕೆ ಇತ್ತು ಜನರಿಗೆ, ಅನೇಕ ಸಮುದಾಯಗಳಿಗೆ ನಿಗಮ ಆಗಿದ್ಮೇಲೆ ಈ ಸಮುದಾಯಕ್ಕೂ ನಿಗಮ ಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದನೆ ಮಾಡಿದ್ದಾರೆ. ನಮ್ಮ ಇದರ ಜೊತೆಯಲ್ಲಿ ಇಡೀ ಸಮುದಾಯದ ಒಟ್ಟಾರೆ ಅಭಿಪ್ರಾಯ ಏನಪ್ಪ ಅಂದ್ರೆ, ಈ ಮಹಾರಾಷ್ಟ್ರದಲ್ಲಿ ಮರಾಠ ಸಮಾಜಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 16% ಮೀಸಲಾತಿ ಕೊಟ್ಟಿದ್ದಾರೆ ಜನಸಂಖ್ಯೆ ಅನುಗುಣವಾಗಿ. ಅಲ್ಲಿ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಮಾಡಿದಾರೋ ಅದೇ ತರಣ ಅಲ್ಲಿ ಸಹ ಬಿಜೆಪಿ ಸರ್ಕಾರ ಇದ್ದಾಗಲೇ ಆಗಿದೆ. ದೇವೇಂದ್ರ ಫಡ್ನವೀಸ್ ಸಿಎಂ ಇದ್ದಾಗ ಹಂಗೆ ಕರ್ನಾಟಕದಲ್ಲಿ ಈಗ ನಮ್ಮವರೇ ಸಿಎಂ ಆದರೆ ಸೆಂಟ್ರಲ್ ಅಲ್ಲಿ ಅದೇ ಗೌರ್ಮೆಂಟ್ ಇರೋದ್ರಿಂದ ಇದರ ಮುಂದುವರೆದ ಭಾಗವಾಗಿ 16% ಮೀಸಲಾತಿಯನ್ನು ಕೊಡ್ಲಿಕ್ಕೆ ದಿಟ್ಟ ತೀರ್ಮಾನ ತೆಗೆದುಕೊಳ್ಬೇಕು. ಹಾಗಾಗಿ ನಿಗಮವನ್ನ ಮಾಡಿದ ಮೇಲೆ ಆ ನಿಗಮಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂತ ಹೆಸರನ್ನ ಯಾವುದೇ ಕಾರಣಕ್ಕೂ ವಿವಾದಕ್ಕೆ ಒಳಪಡದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಸಮಾಜದ ಪ್ರಮುಖ ಮಠಾಧೀಶರು ಹಿರಿಯರನ್ನು ಕೂಡಿಸಿ ಆ ನಿಗಮಕ್ಕೆ ಹೆಸರನ್ನು ಯಾವ್ದನ್ನು ಇಡಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾಗಿ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವ ಹಿಂದೆ ಲಿಂಗಾಯತ ಧರ್ಮದ ಹೋರಾಟ ಆದ ಸಂದರ್ಭದಲ್ಲಿ ಗೊಂದಲಗಳು ಶುರುವಾದವು. ಈ ಗೊಂದಲಕ್ಕೆ ಅವಕಾಶ ಮಾಡಿಕೊಳ್ಳದನೆ ಒಂದು ಸಲಹಾ ಸಮಿತಿ ರಚನೆ ಮಾಡಿ ಈ ಭಾಗದ ಹಿರಿಯ ಸ್ವಾಮೀಜಿಗಳನ್ನ ಮತ್ತು ಸಮಾಜ ಮುಖಂಡರು ಇಲ್ಲಿ ಮೇನ್ಲಿ ಮೆನ್ಷನ್ ಮಾಡಿದ್ದಾರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಂತಾನೆ. ಅದಕ್ಕೆ ನಾನೇನಂತ ಇಷ್ಟಪಡ್ತೇನಪ್ಪ ಅಂದ್ರೆ, ನಮ್ಮ ಮದ್ರಾಸ್ ಗೆಜೆಟ್ಟು, ಮುಂಬೈ ಗೆಜೆಟ್ಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಡತಕ್ಕಂಥ ಒಬಿಸಿ ಗೆಜೆಟ್ ಒಳಗೆ ಲಿಂಗಾಯತ ಅಂತಾನೆ ಹೆಸರಿದೆ. ಹಾಗಾಗಿ ಮುಂದೆ ಇತಿಹಾಸದೊಳಗೆ ಈ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಗಬಾರದು, ಆಗ ಇನ್ನೊಂದ್ಸರಿ ಹೆಸರನ್ನ ಪುನರ್ ಪರಿಶೀಲನೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ನಾನು ಸಲಹೆ ಕೊಡ್ಲಿಕ್ಕೆ ಮುಖ್ಯಮಂತ್ರಿ ಹೇಳ್ತೇನೆ. ಒಟ್ಟಾರೆ ಅವರೇನು ಸಕಾರಾತ್ಮಕವಾಗಿ ಹೆಜ್ಜೆ ಇಟ್ಟಿದ್ದನ್ನ ಸ್ವಾಗತ ಮಾಡ್ತೀವಿ. ಹೆಸರಿನ ಬಗ್ಗೆ ಇತಿಹಾಸದಲ್ಲಿ ಮುಂದೆ ಯಾವ ಕಾರಣಕ್ಕೂ ಸಹ ತೊಂದರೆ ಆಗದ ರೀತಿಯಲ್ಲಿ ಸ್ಪಷ್ಟವಾಗಿರುತ್ತ ಹೆಸರನ್ನ ನಾಮಕರಣ ಮಾಡುವ ನಿಟ್ಟಲ್ಲಿ ಮುಖ್ಯಮಂತ್ರಿಗಳು ಸ್ವಲ್ಪ ಮತ್ತೊಂದ್ಸರಿ ನಿಗಮ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲ ಹಂತದ ಜಯ, ನೆಕ್ಸ್ಟ್ ಆ ಒಂದು ನೇಮ್ ಅನ್ನ ಇಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ಅನ್ನೋದ್ರ ಬಗ್ಗೆ ನೀವು ಮಾತನಾಡ್ತಿದ್ದೀರಾ ಈಗ? ಖಂಡಿತ ಖಂಡಿತ ಅದಕ್ಕೆ ಸ್ವಾಗತ ಮಾಡ್ತೇವೆ. ಇನ್ನೊಂದ್ಸರಿ ತಜ್ಞರ ಕೂಡಿಸಿ ಇನ್ನೊಂದ್ಸರಿ ಹೆಸರನ್ನ ಇಡೋದಕ್ಕೆ ಪರಿಶೀಲನೆ ಮಾಡ್ಬೇಕು ಅನ್ನುವಂತ ನಮ್ಮೊಂದು ಸಲಹೆ. ಇದು ಯಾವ ರೀತಿಯಾಗಿ ಬೂಸ್ಟ್ ಆದಂಗ ಆಗತ್ತೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ? ಎಲ್ಲೊಂದ್ ಕಡೆ ಸಾಕಷ್ಟು ವರ್ಷಗಳಿಂದನೂ ಕೂಡ ಬೇಡಿಕೆ ಇತ್ತು ಇದು.
ನಮಗೆ ಅನಿಸಿದ ಮಟ್ಟಿಗೆ ನಿಗಮ ಮಂಡಳಿ ಮಾಡಿದ್ರಿಂದನೇ ಸಮುದಾಯ ಸಂಪೂರ್ಣವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಹಂಗೇನು ಅಂತಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು ಅನೇಕ ಈಗ ಹಿಂದುಳಿದ ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮ ಮಾಡಿದ್ದಾರೆ, ಅದ್ರ ಕೊಡುವಂತ ಅನುದಾನದ ಪ್ರಮಾಣ ಕಡಿಮೆ ಇರೋ ಕಾರಣಕ್ಕೆ ಅನೇಕ ಜನರು ಬೇಸರ ಪಟ್ಕೊಂಡಿದ್ದಾರೆ. ಇದು ದೊಡ್ಡ ಸಮುದಾಯ, ಕರ್ನಾಟಕದಲ್ಲಿ ಶೇಕಡ 21ರಷ್ಟು ಇರ್ತಕ್ಕಂತ ಲಿಂಗಾಯತರಿಗೆ ಈ ಅಭಿವೃದ್ಧಿ ನಿಗಮಕ್ಕೆ ಬಹಳಷ್ಟು ದೊಡ್ಡ ಪ್ರಮಾಣದ ಅನುದಾನ ಬೇಕಾಗತ್ತೆ ಅಂತ. ಏನೋ ಮತ್ತೆ ಒಂದು 50 ಕೋಟಿಯೋ 100 ಕೋಟಿ ಇಟ್ಟರೆ ಸಾಲದು ಹೆಚ್ಚಿನ ಪ್ರಮಾಣದಲ್ಲಿ. ಹೇಳ್ತಾ ಇದ್ರು 200 ಕೋಟಿ ಆದ್ರೂ ಸಾಲಲ್ಲ, ಮಿನಿಮಮ್ ಅಂದ್ರು 500 ಕೋಟಿಯಷ್ಟು ಮೀಸಲಿಡಬೇಕು ನಿಗಮವನ್ನು ರಚನೆ ಮಾಡಿದ್ಮೇಲೆ ಅಂತ. ಅದಕ್ಕೆ ನಾನು ಸಹಮತ ಪಡಿಸ್ತೇನೆ. ಇನ್ನು ನಾವು ಒಂದ್ ಹೆಜ್ಜೆ ಮುಂದೆ ಹೋಗಿ 1000 ಕೋಟಿಯಾರು ಇಡಬೇಕು ಅಂತ. ಇದಕ್ಕೆ ಏನಾಗತ್ತೆ, ನಮ್ಮ ಸಮುದಾಯದ ಒಬ್ಬರನ್ನ ಅಧ್ಯಕ್ಷರು ಮಾಡ್ತಾರೆ, ಅವರು 4 ಜನ ಗನ್ಮ್ಯಾನ್, ಒಂದು ಊಟದ ಕಾರು, ಅವನ ಎಲ್ಲಾ ಕಡೆ ಇಡಕಂತ ಮಠ ಜಾತ್ರೆ ಇಡಕಂತ ಇಷ್ಟಕ್ಕೆ ಮುಗಿಸ್ಬಿಡ್ತಾರೆ. ಇರಾ ಬರ ದುಡ್ಡು ಅಷ್ಟು ಅವನಿಗೆ ಖರ್ಚಾಗ್ಬಿಡುತ್ತೆ. ಅದಕ್ಕೋಸ್ಕರ ಹೆಚ್ಚಿನ ಪ್ರಮಾಣದ ಮಾಡ್ಕೊಂಡು ಕೇಂದ್ರ ಆಗ್ಬಾರ್ದು ಹಂಗಾಗತ್ತದ. ಏನಪ್ಪ ರಿಟೈರ್ಡ್ ಅಲ್ಲ, ಏನು ವೃದ್ಧ ಒಂಥರ ಸಮಾಜದಲ್ಲಿ ರಿಟೈರ್ಡ್ ಆಗಿರ್ತಕ್ಕಂತ ಒಂದು ಆಶ್ರಮ ಆದಂಗೆ ಆಗ್ಬಾರ್ದು. ಯಾಕೆಂದ್ರೆ ಈಗ ನೋಡ್ತಾ ಇರ್ತೀವಲ್ಲ, ಈ ಸರ್ಕಾರಗಳು ಯಾವುದೇ ಬಂದಂತ ಸಂದರ್ಭದಲ್ಲಿ ಈ ಸಚಿವ ಸ್ಥಾನ ಸಿಗದೆ ಹೋದ್ರೆ ಆ ನಿಗಮ ಮಂಡಳಿಗೆ ನೇಮಕ ಮಾಡ್ಬಿಡಪ್ಪ ಸರಿಯಾಗ್ಬಿಡುತ್ತೆ, ಆ ಜಾತಿಯವನ್ನ ಅದಕ್ಕೆ ಹೋಗಿ ನೇಮಕ ಮಾಡ್ಬಿಡು ಸರಿಯಾಗ್ಬಿಡುತ್ತೆ ಅಂದ್ಬಿಡ್ತಾರೆ. ಹಂಗಾಗ್ಬಿಡ್ಬಿಡುತ್ತೆ ಇದು ಈ ಒಂದು ನಿಗಮ ಕೂಡ. ಅದಕ್ಕೆ ಒಂದ್ ರೀತಿ ಸಮಾಧಾನ ಸಂಪೂರ್ಣ ತೃಪ್ತಿ ಆಗಪ್ಪ ಅಂದ್ರೆ 16% ರಿಸರ್ವೇಷನ್ ಲಿಂಗಾಯತರಿಗೆ, ಅದು ಕೊಟ್ರೆ ಈ ಸಮಾಜ ಕಟ್ಟ ಕಡೆಯ ವ್ಯಕ್ತಿ ಅಪ್ಪು ಬೀದರ್ ನಿಂದ ಹಿಡ್ಕೊಂಡು ಕೊಲ್ಲೆಗಳಿರ್ತಕ್ಕಂತ ಒಬ್ಬ ಬಡ ವಿದ್ಯಾರ್ಥಿಗೆ ಆ ಮೀಸಲಾತಿ ಅನುಕೂಲ ಆಗುತ್ತೆ. ಹಾಗಾಗಿ ನಿಗಮ ಮಂಡಳಿಗಿಂತಲೂ ಹೆಚ್ಚು ಅನುಕೂಲ. ಇದು ಒಂದು ಸಮಾಧಾನ, ಒಂದು ಸ್ಟೆಪ್ ಇಟ್ಟಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಯಡಿಯೂರಪ್ಪನವರು ತಮ್ಮ ಅವಧಿ ಒಳಗೆ 16% ರಿಸರ್ವೇಷನ್ ಕೊಡ್ಲಿಕ್ಕೆ ಒಂದು ಐತಿಹಾಸಿಕವಾಗಿರತಕ್ಕಂತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ. ಸಾಕಷ್ಟು ವರ್ಷಗಳಿಂದಲೂ ಕೂಡ ಶ್ರೀಗಳ ಬೇಡಿಕೆ ಇತ್ತು, ಹೌದು ಈ ಒಂದು ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಬಟ್ ಮರಾಠ ಪ್ರಾಧಿಕಾರ ರಚನೆ ಆಗ್ತಿದ್ದ ಹಾಗೆ ಈ ಒಂದು ಒತ್ತಾಯ ಕೂಗು ಒತ್ತಡ ಎಲ್ಲವೂ ಕೂಡ ಮತ್ತಷ್ಟು ಜಾಸ್ತಿ ಆಯ್ತು. ಇಷ್ಟು ಬೇಗ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ರ? ನಮಗೇನಂದ್ರೆ ಈ ಚುನಾವಣೆ ಕಾರಣಕ್ಕೋಸ್ಕರ ಎರಡು ಮೂರು ನಿಗಮಗಳನ್ನ ಅನೌನ್ಸ್ ಮಾಡಿದ್ರು. ಶಿರಾ ಚುನಾವಣೆ ಬಂದ ಸಂದರ್ಭದಲ್ಲಿ ಅಡಗೊಳ್ಳ ಅಭಿವೃದ್ಧಿ ನಿಗಮ, ನಂತರದಲ್ಲಿ ಕನ್ನಡದಲ್ಲಿ ಮರಾಠ ಸಮಾಜ ಬಹುಸಂಖ್ಯಾತರು, ಹಂಗೆ ಮಸ್ಕಿ ಮತ್ತು ಬೆಳಗಾಂ ನಂತರದಲ್ಲಿ ಬಸವ ಕಲ್ಯಾಣ ಉಪಚುನಾವಣೆ ನಡೆಯುವ ಸಂದರ್ಭದಲ್ಲಿ ಲಿಂಗಾಯತರು ಬಹುಸಂಖ್ಯಾತರು, ನಿರ್ಣಾಯಕ ಓಟುಗಳು. ನಾಳೆ ಈ ಸಮುದಾಯ ಅಸಮಾಧಾನಗೊಳ್ಬಾರ ಕಾರಣಕ್ಕೆ ನಮ್ಮ ಮುಖ್ಯಮಂತ್ರಿ ಎಚ್ಚೆತ್ಕೊಂಡಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಆದ್ರೂ ಸಹ ಸಮಾಜದ ಎಲ್ಲಾ ಸಚಿವರು ಶಾಸಕರು ಪಕ್ಷ ಭೇದ ಮರೆತು ಒತ್ತಡ ಮಾಡೋದಕ್ಕೆ ಅವರ ಅವಧಿಯೊಳಗಿದ್ದು ಒಂದು ಒಳ್ಳೆ ಬೆಳವಣಿಗೆ. ಈ ಹಿನ್ನೆಲೆ ಒಳಗೆ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ಸ್ಪಷ್ಟವಾಗಿರತಕ್ಕಂಥ ಹೆಸರನ್ನ, ನನ್ನ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಯಾವ ರೀತಿಯಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೋಸ್ಕರವಾಗಿ ಸಮಾಜ ಸುಧಾರಕ ಇರತಕ್ಕಂಥ ದೇರಾಜೇಸರಲ್ಲಿ ಅಭಿವೃದ್ಧಿ ನಿಗಮಗೊಳ್ತು, ಅದೇ ತರನಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಹಿಂಗಾಯ್ತು, ಹಂಗೆ ಹೆಸರಿನ ಗೊಂದಲವನ್ನ ಮತ್ತೆ ಜೀವಂತ ಇಡೋದಕ್ಕಿಂತ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಂತ ಸಾಮಾಜಿಕ ನ್ಯಾಯದ ಅಧಿಕಾರ ಆಗಿರತಕ್ಕಂತ ಬಸವಣ್ಣ ಹೆಸರಲ್ಲಿ ಅಭಿವೃದ್ಧಿ ನಿಗಮ ಆಗಲಿ ಅನ್ನುವಂತ ನಂದು ಒಂದು ಸಲಹೆ. ಶ್ರೀಗಳೇ ಮಾತಾಡ್ತೀನಿ, ಈಗ ನಮ್ಮ ಜೊತೆ ಉಪಮುಖ್ಯಮಂತ್ರಿಗಳಾಗಿರುವಂತ ಲಕ್ಷ್ಮಣ್ ಸವದಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನಿನ್ನೆ ಅಷ್ಟೇ ಮಾತಾಡ್ಸಿದ್ದೆ ನಿಮ್ನ, ಸ್ಪಂದಿಸಿದ್ದಾರೆ ಮುಖ್ಯಮಂತ್ರಿಗಳು, ರಚನೆ ಆಗುವಂತ ವಿಶ್ವಾಸ ಇದೆ ಅಂತ ಹೇಳಿದ್ರಿ. ಸೊ ಫೈನಲಿ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಏನ್ ಹೇಳ್ತೀರಾ ಸರ್? ಈಗ ನಾಡಿನ ಜನತೆಯ ಒಂದು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಅವರಿಗೆ ನಾನು ತುಂಬಾ ಹೃದಯದ ಅಭಿನಂದನೆಗಳನ್ನು ಹೇಳಿಕೆ ನಾನು ಬಯಸ್ತೀನಿ. ಬಹುದಿನಗಳ ಬೇಡಿಕೆ ಆಗಿತ್ತು. ವೀರಶೈವ ಲಿಂಗಾಯತರಲ್ಲಿ ಬಹಳಷ್ಟು ಬಡವರಿದ್ದಾರೆ, ಬಹಳಷ್ಟು ನಿರ್ಗತಿಕರಿದ್ದಾರೆ, ಅಂತವರಿಗೆ ಒಂದು ನಿಗಮ ಆಗಿ ಅವ್ರ ಜೀವನಕ್ಕೆ ಒಂದು ಭದ್ರತೆ ಪಡ್ಕೊಳ್ಳಿಕ್ಕೆ ಈ ನಿಗಮದಿಂದ ಸಾಧ್ಯ ಆಗ್ತಿದೆ ಮಾಡಿ ಅಂತೇಳಿ ನಾವು ಕೇಳ್ಕೊಂಡಿದ್ದೀವಿ. ಬಟ್ ನಿನ್ನೆ ದೀಪಾವಳಿ ಬಹಳ ಒಳ್ಳೆ ದಿವಸ ಇತ್ತು, ನಿನ್ನೆ ಹೋಗಿ ಕೇಳ್ಕೊಂಡಾಗ ಅಷ್ಟೇ ಒಂದು ಪೂರಕವಾಗಿ ಸ್ಪಂದನೆ ಮಾಡಿದ್ರು. ಖಂಡಿತವಾಗಿಯೂ ಇದನ್ನ ನಿರ್ಣಯ ತಗೋತೀನಿ ಅಂತಕ್ಕಂಥದ್ದು ಹೇಳಿದ್ರು. ಇವತ್ತು ನಿರ್ಣಯ ಬಹಳ ಬೇಗ ನಿರ್ಣಯ ತಗೊಂಡ್ರು. ನಿರೀಕ್ಷೆ ಮಾಡಿದ್ರ ಸರ್ ಇಷ್ಟು ಬೇಗ ಸ್ಪಂದಿಸ್ತಾರೆ ಮುಖ್ಯಮಂತ್ರಿಗಳು ಅಂತ? ಅವರು 4 ದಿವಸ ಅಂತ ಹೇಳಿದ್ರು, 4 ದಿವಸದಲ್ಲಿ ನಿಮಗೆ ನಾನು ಒಪ್ಪಿಗೆ ಕೊಡ್ತೀನಿ ಅನ್ನುವಂತ ಮಾತು ಮಾತಾಡಿದ್ರು. ಬಟ್ ಇಷ್ಟು ಬೇಗ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳಿಕ್ ನಾನು ಸಮಾಜದ. ಸರ್, ಯಾವ ರೀತಿಯಾಗಿ ಇರುತ್ತೆ ಅಭಿವೃದ್ಧಿ ಪ್ರಾಧಿಕಾರ, ಇದರ ರಚನೆ, ಅದ್ರ ಬಗ್ಗೆ ರೂಪರೇಷೆಗಳನ್ನ ನಿನ್ ಮೇಲೆ ನಾವು ಸಿದ್ಧ ಮಾಡ್ಕೋತೀವಿ. ನಿನ್ ಅದನ್ನು ಕೂಡ ನಾವು ಚರ್ಚೆ ಮಾಡಿದೀವಿ, ಯಾವ ತರ ಮಾಡ್ಬೇಕು ಏನ್ ಮಾಡ್ಬೇಕು ಅಂತೇಳಿ. ಬೇರೆ ಬೇರೆ ನಿಗಮಗಳು ಏನಿದಾವಲ್ಲ ಅದ್ರದ್ದು ಕೆಲವೊಂದು ಅಂಶಗಳನ್ನು ಇದರಲ್ಲಿ ಅಳವಡಿಸಿಕೊಂಡು ಇದಕ್ಕೊಬ್ರು ಅಧ್ಯಕ್ಷರು ಮಾಡಬೇಕಾಗುತ್ತೆ, ಆಮೇಲೆ ಅಧಿಕಾರಿಗಳನ್ನು ಇಡಬೇಕಾಗುತ್ತೆ. ಇದನ್ನ ಒಂದು ರೂಪರೇಷೆ ರೆಡಿ ಮಾಡ್ಕೋತೀವಿ, ಮಾಡ್ಕೊಂಡು ಮಾಡ್ತೀವಿ.
ಸರ್ ಈಗ ರಾಜ್ಯದ ಜನತೆಗೆ ಇವತ್ತು ಸಂತೋಷದ ಸಂಗತಿ ಸರ್ ಈಗ ಮೇನ್ಲಿ ಇದು ದೊಡ್ಡ ಸಮುದಾಯ ವೀರಶೈವ ಲಿಂಗಾಯತ ಅನ್ನುವಂತದ್ದು ಒಂದು ಬಹುದೊಡ್ಡ ಸಮುದಾಯ ರಾಜ್ಯದಲ್ಲಿ ಸೊ ಎಂಬಿ ಪಾಟೀಲ್ ಅವರು ಬಸವರಾಜ ಹೊರಟ್ಟಿ ಅವರೆಲ್ಲರೂ ಕೆಲವರು ಕೇಳ್ತಾ ಇದ್ರು ಮಿನಿಮಮ್ ಅಂದ್ರೆ ಒಂದು 500 ಕೋಟಿ ಅಷ್ಟಾದ್ರೂ ಮೀಸಲಿಡಬೇಕು ಅಂತ ಖಂಡಿತವಾಗಿಯೂ ಕೂಡ ಅವರ ಇಚ್ಛೆ ಅನುಗುಣವಾಗಿನೇ ಒಂದು 500 ಕೋಟಿಗಿಂತಲೂ ಹೆಚ್ಚು ಹಣ ಇರತಕ್ಕಂತ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಸೊ ಈಗ ಮತ್ತೊಮ್ಮೆ ನೀವೆಲ್ಲ ಸೇರ್ಬಿಟ್ಟು ಸಭೆ ಏನಾದ್ರೂ ಮಾಡ್ತಾ ಇದ್ದೀರಾ ಸರ್ ಈಗ ನಿಗಮ ರಚನೆಯ ರೂಪುರೇಷ ನಾಳೆ ಯಾರ ನಮ್ಮ ಮಂತ್ರಿಗಳು ಕೆಲವೊಂದು ಮುಖಂಡ ಇರ್ತಾರೆ ನಾಳೆ ನಾವು ಸಿಎಂ ಅವರಿಗೆ ಒಂದು ಅಭಿನಂದನೆಗಳನ್ನು ಅರ್ಪಿಸ್ಲಿಕ್ಕೆ ಹೋಗ್ತೀವಿ ಓಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆ ಮಾತನಾಡಿ ಅವರ ಅಭಿಪ್ರಾಯವನ್ನು ಹಂಚಿಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಶ್ರೀಗಳೇ ನಿಮಗೂ ಕೂಡ ಭಾರತದ ಗಡಿಯಲ್ಲಿ ನಿಂತು ನಮ್ಮೆಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಾ ಇರುವಂತಹ ಸೈನಿಕರಿಗೆ ವಿಶೇಷವಾದಂತಹ ಗೌರವವನ್ನ ಸಲ್ಲಿಸ್ತಾ ಇರುವಂತಹ ಅವರೇ ಬ್ರೇವರಿ ಅವರ್ ನ್ಯೂಸ್ 18 ಕನ್ನಡ ವಿಶೇಷವಾಗಿ ಅವರಿಗೆ ಸನ್ಮಾನವನ್ನ ಅಲ್ಲ ಸಾರಿ ಅವರಿಗೆ ಗೌರವವನ್ನ ಅರ್ಪಿಸ್ತಾ ಇದೀವಿ ಈ ಒಂದು ಜೈ ಹಿಂದ್ ಸನ್ಮಾನ ಕೋಪವರ್ಡ್ ಬೈ ಎಬಿ ಪ್ರಾಪರ್ಟೀಸ್ ಮತ್ತು ಬೆನಕಾ ಗೋಲ್ಡ್ ಸ್ಪೆಷಲ್ ಪಾರ್ಟ್ನರ್ ನಮ್ಮ ಇಲ್ವೆನ್ ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ನೋನಿ ಬೆವರೇಜ್ ಪಾರ್ಟ್ನರ್ ಕೋತಾಸ್ ಕಾಫಿ ಈಗ ಒಂದು ಚಿಕ್ಕ ಬ್ರೇಕ್ ಬ್ರೇಕ್